ಭಾರತದಲ್ಲಿ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ. ಪರಿಸರ ಸ್ನೇಹಿ ಗಾಡಿಗಳನ್ನು ಬಳಸಲು ಜನರು ಮುಂದಾಗಿದ್ದಾರೆ. ಸದ್ಯ ಕೇಂದ್ರ ಸರ್ಕಾರದ ಪಿಎಂ ಇ ಡ್ರೈವ್ ಯೋಜನೆಯಡಿ ಸಬ್ಸಿಡಿ ನೀತಿ ಜಾರಿ ಮಾಡಲಾಗಿದೆ. ಇದರಿಂದ ಕಡಿಮೆ ದರದಲ್ಲಿ ಇವಿ ಲಭ್ಯವಾಗುತ್ತೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಭಾರತದಲ್ಲಿ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ. ಅದಲ್ಲದೆ ಪರಿಸರ ಸ್ನೇಹಿ ವಾಹನ ಆಗಿರುವುದರಿಂದ ಹೆಚ್ಚು ಜನರು ಅದನ್ನ ಖರೀದಿಸಲು ಮುಂದಾಗುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಪಿಎಂ ಇ ಡ್ರೈವ್ ಎಂಬ ಹೊಸ ಎಲೆಕ್ಟ್ರಿಕ್ ವಾಹನ ಸಬ್ಸಿಡಿ ನೀತಿಯಿಂದಾಗಿ ಎಲೆಕ್ಟ್ರಿಕ್ ವಾಹನಗಳ ಮಾರಾಟ ಇನ್ನಷ್ಟು ಹೆಚ್ಚಾಗಲಿದೆ. ಯಾವುದೇ ವಸ್ತುವಾಗಲಿ ಅವುಗಳಲ್ಲಿ ಹೊಸತನವನ್ನ ಹುಡುಕ್ತೇವೆ. ಸೈಕಲ್, ಬೈಕ್, ಕಾರು ಹೀಗೆ ನಾನಾ ವಸ್ತುಗಳಲ್ಲಿ ವಿಶೇಷತೆಗಳನ್ನ ಹುಡುಕುತ್ತೇವೆ. ಈಗ ಎಲೆಕ್ಟ್ರಿಕ್ನಲ್ಲಿ ಚಲಿಸುವ ಉತ್ತಮ ದ್ವಿಚಕ್ರ ವಾಹನಗಳ ಬೆಲೆ ಕನಿಷ್ಠ 70,000-80,000 ಇರುತ್ತೆ. ಅವುಗಳನ್ನ ಖರೀದಿಸಲು ಸಾಧ್ಯವಾಗದವರಿಗೆ ಎಲೆಕ್ಟ್ರಿಕ್ ಸೈಕಲ್ ಉತ್ತಮ ಆಯ್ಕೆಯಾಗಿದೆ. 500 ರೂಪಾಯಿಗೆ ಖರೀದಿಸಬಹುದು ಈ ಸೈಕಲ್. ಯಮಹಾ ಕಂಪನಿಯು ಎಲೆಕ್ಟ್ರಿಕ್ ಸೈಕಲ್ ಮಾರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ. ವಿವಿಧ ಮಾದರಿಗಳಲ್ಲಿ ಎಲೆಕ್ಟ್ರಿಕ್ ಸೈಕಲ್ಗಳು ಬರುತ್ತಿವೆ. ಇವುಗಳ ಆರಂಭಿಕ ಬೆಲೆ ಸುಮಾರು 40,000 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ. ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳಂತೆಯೇ ಎಲೆಕ್ಟ್ರಿಕ್ ಸೈಕಲ್ ತಯಾರಿಕಾ ಕಂಪನಿಗಳು ವಿವಿಧ ಕೊಡುಗೆಗಳನ್ನು ನೀಡುತ್ತವೆ. ಇದಲ್ಲದೆ ಬ್ಯಾಂಕ್ಗಳು ಸಹ ಸಾಲ ನೀಡುತ್ತಿವೆ. ಇತರ ವಾಹನಗಳಂತೆಯೇ ಇವುಗಳನ್ನ ಸಹ 7 ವರ್ಷಗಳ ಇಎಂಐ ಮೂಲಕ ಖರೀದಿಸಬಹುದು. ಯಮಹಾ ಎಲೆಕ್ಟ್ರಿಕ್ ಸೈಕಲ್ ಅನ್ನ ಕೇವಲ 500 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಖರೀದಿಸಬಹುದು. ಉಳಿದ ಮೊತ್ತವನ್ನ ಮಾಸಿಕ ಇಎಂಐನಲ್ಲಿ ಪಾವತಿಸಬೇಕಾಗುತ್ತೆ. ಬೆಲೆ ಮತ್ತು ಅವಧಿಯನ್ನ ಅವಲಂಬಿಸಿ ಇಎಂಐ ನಿರ್ಧರಿಸಲಾಗುತ್ತೆ. ಕೆಲವು ಬ್ಯಾಂಕ್ಗಳು ಡೌನ್ ಪೇಮೆಂಟ್ ಇಲ್ಲದೆ ಖರೀದಿಸುವ ಸೌಲಭ್ಯವನ್ನ ಸಹ ನೀಡಬಹುದು. ಯಮಹಾ ಎಲೆಕ್ಟ್ರಿಕ್ ಸೈಕಲ್ ಸ್ಟೈಲಿಶ್ ನೋಟ ಮತ್ತು ಹಲವಾರು ಅತ್ಯುತ್ತಮ ವೈಶಿಷ್ಟ್ಯಗಳನ್ನ ಹೊಂದಿದೆ. TFT ಡಿಸ್ಪ್ಲೇ, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕಲೆಕ್ಟರ್, USB ಚಾರ್ಜಿಂಗ್ ಪೋರ್ಟ್ ಮತ್ತು ಅಡ್ಜಸ್ಟೇಬಲ್ ಸೀಟು, ಮುಂಭಾಗ ಮತ್ತು ಹಿಂಭಾಗದಲ್ಲಿ ಡಿಸ್ಕ್ ಬ್ರೇಕ್, ವೇಗದ ಚಾರ್ಜಿಂಗ್ ಬೆಂಬಲ, ಹೆಡ್ಲೈಟ್ ರಿಫ್ಲೆಕ್ಟರ್ ಮುಂತಾದ ಹಲವು ವಿಶೇಷ ವೈಶಿಷ್ಟ್ಯಗಳನ್ನ ಹೊಂದಿದೆ. ಖರೀದಿಸುವ ಸೈಕಲ್ ಮಾದರಿಯನ್ನ ಅವಲಂಬಿಸಿ ವೈಶಿಷ್ಟ್ಯಗಳು ಇರುತ್ತೆ. ಈ ಎಲೆಕ್ಟ್ರಿಕ್ ಸೈಕಲ್ನ ಕಾರ್ಯಕ್ಷಮತೆಯು ಅತ್ಯುತ್ತಮವಾಗಿದೆ. ಬ್ಯಾಟರಿ ಪ್ಯಾಕ್ ಮತ್ತು ವ್ಯಾಪ್ತಿ ಬಲವಾಗಿದೆ. ಈ ಸೈಕಲ್ 250 ವ್ಯಾಟ್ BLDC ಮೋಟರ್ ಅನ್ನ ಬಳಸುತ್ತದೆ. ಇದರಲ್ಲಿ ಬಳಸಲಾದ ಬ್ಯಾಟರಿಗೆ ಯಮಹಾ 4 ವರ್ಷಗಳ ವಾರಂಟಿಯನ್ನ ಸಹ ನೀಡುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.